ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಸಿಂಪಲ್ ಆಗಿರೋಂಥ ಬುಟ್ಟ ವರ್ಕ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬಂದು ಈ ಥರ ಗ್ಲಾಸ್ ಆದರೂ ತೊಗೋಬೋದು, ದಾರ ಸಿಲ್ಕ್ ಥ್ರೆಡ್ ಎರಡು ಎಳೆ ತೊಗೊತಾ ಇದ್ದೀನಿ. ಮೊದಲಿಗೆ ನಾನು ಫ್ರೇಮ್ನ ಚಿಕ್ಕದು ಪ್ಲಾಸ್ಟಿಕ್ ಫ್ರೇಮ್ ಬರುತ್ತಲ್ಲ ಅದನ್ನು ಗಮ್ ಹಾಕಿ ಅಂಟ್ರಿಸಿಟ್ಕೊಂಡಿದ್ದೀನಿ. ನೋಡಿ, ಎರಡು ಎಳೆ ಪೋಣಿಸ್ಕೊಂಡ್ರೆ ಗಂಟು ಕಟ್ಕೊಂಡ್ರೆ ಸೂಜಿ ಪೋಣಿಸ್ಕೊಂಡ್ಕೊಂಡ್ರೆ ನಾಲ್ಕು ಎಳೆ ಆಗುತ್ತೆ. ಪೋಣಿಸ್ಕೊಂಡಾದ್ಮೇಲೆ ಯಾವ ಕಡೆನಾದರೂ ಒಂದು ಕಡೆಯಿಂದ ಸೂಜಿನ ಮೇಲಕ್ಕೆ ತೊಗೊಂಡು ಬಂದು ಸ್ವಲ್ಪ ದೂರದಲ್ಲಿ ಕೆಳಗಡೆ ತೊಗೊಂಡೋಗ್ಬೇಕು. ಈ ಥರ ತೊಗೊಂಡೋಗ್ಬಿಟ್ಟು ಮತ್ತೆ ಅದ್ರ ಪಕ್ಕದಲ್ಲಿ ಫಸ್ಟಿಗೆ ಏನು ಚುಚ್ಚಿದ್ವಲ್ಲ ಅದ್ರ ಮೇಲಿಂದ ಬಂದು ಇದ್ರ ಕೆಳಗಡೆಗೆ ಈ ಥರ. ನಾನು ವೀಡಿಯೋಲಿ ಯಾವ ಥರ ತೋರಿಸ್ತಾ ಇದ್ದೀನಲ್ಲ ಆ ಥರನೇ ಸ್ಟಿಚ್ ಮಾಡ್ಕೊಂಡಿದ್ರೆ ಆ ಫ್ರೇಮ್ ಫುಲ್ಲು ಕವರ್ ಆಗುತ್ತೆ. ಪ್ರೀವಿಯಸ್ ವೀಡಿಯೋಲ್ಲಿ ನಾನು ತೋರಿಸಿದ್ದೀನಿ ಈ ಥರದ್ದು ಬುಟ್ಟ ವರ್ಕ್ಸ್ನ, ನೀವು ಬೇಕಂದರೆ ಚೆಕ್ ಮಾಡ್ಬೋದು. ನೋಡಿ, ಈ ಥರ ನಾನು ಯಾವ ಥರ ತೋರಿಸ್ತೀನಿ ಆ ಥರ ಸ್ಟಿಚ್ ಮಾಡ್ಕೊಂಡು ಹೋಗ್ಬಿಡಿ. ಫುಲ್ಲು ಕಂಪ್ಲೀಟ್ ಒಂದು ರೌಂಡ್ ಬರಬೇಕು, ಆ ಥರ ಮಾಡ್ಕೊಂಡು ಹೋಗಬೇಕು. ನಾಲ್ಕು ಎಳೆ ಬೇಡ ಅಂದರೆ ನೀವಿಲ್ಲಿ ಎರಡು ಎಳೆನಾದರೂ ದಾರ ತೊಗೋಬೋದು, ಅಥವಾ ಮೂರು ಎಳೆ ದಾರ ಆದ್ರೂ ತೊಗೋಬೋದು. ನಾಲ್ಕು ಎಳೆ ತೊಗೊಂಡ್ರೆ ಸ್ವಲ್ಪ ಥಿಕ್ನೆಸ್ ಚೆನ್ನಾಗಿರುತ್ತೆ, ದಪ್ಪ ಚೆನ್ನಾಗಿ ಕಾಣುತ್ತೆ. ಬ್ಯಾಕ್ ಸೈಡ್ ಹೋಗ್ಬಿಟ್ಟು ದಾರನ ಒಂದೆರಡು ಸರಿ ಗಂಟು ಕಟ್ಬಿಟ್ಟು ದಾರನ ಕಟ್ ಮಾಡಿಬಿಡ್ಬೇಕು. ಮಾಡಿದಮೇಲೆ ನೋಡಿ, ಈ ಥರ ಫುಲ್ಲು ಫಿಲ್ ಆಗಿದೆ. ಇವಾಗ ಇಲ್ಲಿ ಕಡ್ಡಿ ವರ್ಕ್ನ ನಾನು ಹಾಕ್ತಾಯಿದ್ದೀನಿ. ಅದೇ ನಾಲ್ಕು ಎಳೆ ದಾರನೇ ಮತ್ತೆ ನಾನು ತೊಗೊಂಡಿರೋದು, ಕಡ್ಡಿ ವರ್ಕ್ನ ನಾನು ಇಲ್ಲಿ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಸ್ವಲ್ಪ ಏನಂದರೆ ಈ ಥರ ಗಂಟು ಬೀಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಜಾಸ್ತಿ ಪೋಣಿಸ್ಕೊಳೋದಕ್ಕೆ ಹೋಗ್ಬಿಡಿ, ಸ್ವಲ್ಪ ಸ್ವಲ್ಪ ಪೋಣಿಸ್ಕೊಂಡು ಮಾಡಿಕೊಂಡ್ರೆ ಅಂತೇನು ಗಂಟು ಬೀಳೋದಿಲ್ಲ. ನೋಡಿ, ಈ ಥರ ಕಡ್ಡಿ ವರ್ಕ್ನ ಹಾಕ್ಕೊಂಡು ಹೋಗ್ಬೋದು. ಬೇಡ ನಿಮಗೆ ಕಡ್ಡಿ ವರ್ಕ್ ಬೇಡ ಅಂದರೆ ಚೈನ್ ಸ್ಟಿಚ್ಗಳನ್ನಾದ್ರೂ ಹಾಕ್ಬೋದು, ಆ ಥರನಾದರೂ ಮಾಡ್ಬೋದು. ಈ ಥರ ಅವಾಗವಾಗ ಈ ಥರ ಅಂದ್ಕೊಂಡು ಮಾಡ್ಕೊಳ್ಳಿ. ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವೆಲ್ಲಿಂದ ನೋಡ್ತಾಯಿದ್ದೀರಿ ಅಂತ ಒಂದು ಕಮೆಂಟ್ ಮಾತ್ರ ಹಾಕೋದು ಮರಿಬೇಡಿ. ನನ್ನ ಪ್ರೀವಿಯಸ್ ವೀಡಿಯೋಲೆಲ್ಲ ಹೇಳಿದ್ದೀನಿ, ಅವ್ರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನನಗೂ ತುಂಬ ಖುಷಿ ಆಗುತ್ತೆ. ನೋಡಿ, ಈ ಥರ ಹಾಕ್ಕೊಂಡು ಹೋಗಬೇಕು. ಈ ಥರನೇ ಫುಲ್ಲು ಕಡ್ಡಿ ವರ್ಕ್ನ ನಾನೇನು ಇಲ್ಲಿ ತಿಲ್ಕ ಶೇಪ್ ಹಾಕಿದ್ದೀನ ಅದಕ್ಕೆ ಫುಲ್ಲನ್ನು ಸಹ ಇದೇ ಥರನೇ ವರ್ಕ್ ಮಾಡ್ಕೊಂಡು ಹೋಗ್ತೀನಿ. ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಗಂಟು ಬಿದ್ದುಬಿಡುತ್ತೆ, ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಪೋಣಿಸ್ಕೊಂಡು ಹಾಕ್ಕೊಂಡು ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ತುಂಬ ಚೆನ್ನಾಗಿ ಕಾಣುತ್ತೆ. ಅಲ್ಲಲ್ಲಿ ಒಂದೊಂದು ಚಿಕ್ಕ ಚಿಕ್ಕದು ಬುಟ್ಟ ವರ್ಕ್ ಹಾಕ್ಕೊಂಡು ಹೋದರೆ ಬ್ಲೌಸ್ಗಳಿಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಲಾಸ್ಟಿಗೆ ನೋಡಿ, ಎಂಡಿಂಗ್ ಬಂದಾಗ ಈ ಥರ ಕೆಳಗೆ ತೊಗೊಂಡೋಗ್ಬಿಟ್ಟು ಗಂಟು ಕಟ್ಬಿಡಬೇಕು. ನೆಕ್ಸ್ಟ್ ಒಂದು ಆ ಏನು ಫ್ರೇಮ್ ಮೇಲೆ ಒಂದು ಸ್ಮಾಲ್ ಸೈಜ್ ಬೀಡನ್ನ ನಾನು ಇಲ್ಲಿ ಪೋಣಿಸ್ಕೊಂಡು ಅದನ್ನು ಸಹ ಈ ಥರ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದೇ ಥರನೇ ಇಲ್ಲಿ ಏನು ಬೀಡ್ಸ್ಗಳನ್ನ ತೋರಿಸ್ತೀನೋ ಅದು ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲಿ ಒಂದು ತ್ರೀ ಬೀಡ್ಸ್ನ ನಾನು ಇಲ್ಲಿ ಪೋಣಿಸ್ಕೊಂಡು ಸ್ಟಿಚ್ ಮಾಡ್ತೀನಿ. ಅಂದರೆ ಒಂದೊಂದೇ ಪಕ್ಕದಲ್ಲಿ ಒಂದೊಂದು ಪೋಣಿಸ್ಕೊಂಡು ಇದನ್ನು ನೀವು ಸ್ಯಾರಿ ತೋಳ್ಗಳಿಗೆ ಮತ್ತು ಬ್ಯಾಕ್ ಸೈಡು ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇನ್ನೂ ಫಿಲ್ಲಾಗಿರಬೇಕು, ಇನ್ನೂ ಗ್ರ್ಯಾಂಡಾಗಿರಬೇಕು ಅಂದರೆ ಆ ಏನು ಫ್ರೇಮ್ ಇದೆಯಲ್ಲ, ಗ್ಲಾಸ್ ಫ್ರೇಮ್ ಇದೆಯಲ್ಲ, ಅದು ಸುತ್ತ ನಾನು ವರ್ಕ್ ಮಾಡಿದ್ದೀನಲ್ಲ, ಅದು ಸುತ್ತ ಬಾಲ್ ಚೈನ್ ಅಥವಾ ಸ್ಟೋನ್ ಚೈನ್ ನೀವು ಅಂಟಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿರುತ್ತೆ. ಇಷ್ಟೇ ಡಿಸೈನು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು.